ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರ. ನನ್ನ ಸ್ನೇಹಿತರಿಗೆ ನಮಸ್ಕಾರ. ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ಸೌರಭ್ ಹೇಳಿದ್ರು, ಗಣೇಶ ಎಷ್ಟು ಮುಖ್ಯನೋ ನೀವು ಬರುವಷ್ಟು ಮುಖ್ಯ ಅಂತ. ಯಾಕೆಂದ್ರೆ ನೀವೇ ಮುಖ್ಯವಾದ ಕೊಂಡಿ ಇವಾಗ ನಮಗೆ, ಆಮೇಲೆ ಆಡಿಯನ್ಸ್ಗೆ ಬೆಸೆಯುವಂಥವ್ರು. ದಯವಿಟ್ಟು ನಮ್ಮ ಚಿತ್ರನ ಇಲ್ಲಿಂದಾನೇ ಪ್ರೋತ್ಸಾಹ ಮಾಡಕ್ ಶುರು ಮಾಡಿ. ಬೃಂದ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನನಗೆ ಎಲ್ಲಿ ಕತೆ ಹೇಳ್ಬಿಡ್ತಾಳೋ ಅಂತ ಭಯ ಆಗ್ತಾ ಇತ್ತು ನನಗೆ. ಫುಲ್ ಕತೆ ಹೇಳಲ್ಲ, ಇಷ್ಟೇ ಕತೆ, ಇಷ್ಟು ಮುಗಿಸ್ಬಿಡ್ತೀನಿ, ಇಷ್ಟಿದೆ ಅಂತ ಥ್ಯಾಂಕ್ ಗಾಡ್ ಅಲ್ಲಿಗೆ ನಿಲ್ಸಿದ್ರು. ಅದೇ ಭಾವನೆಗಳನ್ನ ಹೊತ್ತು ತರ್ತಿರೋ ಒಂದು ಚಿತ್ರ ನಮ್ದಿದು. ಅಂದರೆ ಭಾವನೆಗಳು ಅಂದರೆ ಇವಾಗ ಮಾತಾಡೋದಕ್ಕೆ ಎಲ್ಲರೂ ಹೇಳಬೇಕಾದ್ರೆ ಏ ಫಾರಿನ್ ಕೊಟ್ಟೋಗೋಣ, ಯು ಎಸ್ ಕೊಟ್ಟೋಗೋಣ, ಅಲ್ಲಿ ಹಂಗಿದೆ ಲೈಫ್ ಇಲ್ಲಿಂಗೆ. ಎಲ್ಲರೂ ಕಡೆ, ಎಲ್ಲ ಕಡೆ ಇರೋರು ಮನುಷ್ಯನೇ, ಎಲ್ಲರಿಗೂ ಇರೋದು ನವರಸಗಳೇ, ಎಲ್ಲರಿಗೂ ಇರೋದು ಸೇಮ್ ಭಾವನೆಗಳೇ. ಮೇ ಬಿ ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಮಾತ್ರ ಬೇರೆ ಆಗುತ್ತೆ. ಸೊ ಅದನ್ನೇ ಹೇಳಕ್ ಹೊರಟಿದ್ದೀವಿ ಇಲ್ಲಿ. ಹಾಗೆಯೇ ಇಲ್ಲಿ ನಾವು ಹೇಗೆ ಅಲ್ಲಿಯವ್ರನ್ನ ಮಿಸ್ ಮಾಡ್ತೀವೋ, ಅಲ್ಲಿ ಹೊಟ್ಟೋಗಿದ್ದಾರೆ ಅಂತ ಮಿಸ್ ಮಾಡ್ತೀವೋ, ಅಲ್ಲಿ ಹೇಗೆ ಮಿಸ್ ಮಾಡ್ತಾರೆ ನಮ್ಮ ಇಂಡಿಯಾನ, ನಮ್ಮ ಭಾವನೆಗಳನ್ನ, ನಮ್ಮ ಜನನ ಅನ್ನೋ ಒಂದು ಕಾನ್ಸೆಪ್ಟ್ನ ಹೊತ್ತು ತರ್ತಾ ಇದ್ದೀವಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟು ನಾನು ಒಂದು ನಾಲ್ಕು ಜನಕ್ಕೆ ಥ್ಯಾಂಕ್ ಯು ಹೇಳಬೇಕು. ಫಸ್ಟು ಬೃಂದಾಗೆ, ಸೊ ಶಿ ಥಾಟ್ ಐ ಎಮ್ ಅ ರೈಟ್ ಪರ್ಸನ್ ಈ ಹೆಜ್ಜೆನ ಹಾಕಕ್ಕೆ, ಮುಂದುವರಿಯೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೊಡಕ್ಷನ್ ಜೊತೆ ಕೈ ಜೋಡಿಸೋದಕ್ಕೆ. ಗಿರ್ಜಮ್ಮ ಥ್ಯಾಂಕ್ ಯು ಸೋ ಮಚ್, ಇಂಥ ಒಂದು ಅದ್ಭುತವಾದ ಪಾತ್ರ. ಯಾಕೆಂದರೆ ಈ ಚಿತ್ರದ ಸೋಲ್ ಅಂತ ನಾವು ಅವ್ರು ಯಾವಾಗಲೂ ಹೇಳ್ತಿರ್ತೀವಿ, ನಮ್ಮ ಚಿತ್ರದ ಸೋಲ್ ಇವರು ಅಂತ. ಸೊ ಈ ಅದ್ಭುತವಾದ ಪಾತ್ರನ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ದಿಗಂತ್ ಈಸ್ ಅ ಸಚ್ ಎ ಸ್ವೀಟ್ ಹಾರ್ಟ್. ನಾನು ಅವ್ರ ಮೊದಲೇ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ತಂಗಿಯಾಗಿ. ಸೊ ವಿ ಹ್ಯಾವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಬಾಂಡಿಂಗ್. ಆ್ಯಂಡ್ ತುಂಬ ವರ್ಷಗಳ ನಂತರ ಕಾಲ್ ಮಾಡಿದ್ರೆ ಈ ಹ್ಯಾಡ್ ಅ ಸಚ್ಚ ಆಗಲೂ ಎಷ್ಟು ಪ್ರೀತಿಯಿಂದ ಅಷ್ಟು ಇದರಿಂದ ಹಾಂ ಹೇಳು ಜಯಶ್ರೀ ಅಂತ. ಐ ವಾಸ್ ಸೋ ಹ್ಯಾಪಿ. ಅಂದರೆ ಯೂಶ್ವಲಿ ಜನ ಬದಲಾಗಿರ್ತಾರೆ, ಅದು ಅವ್ರ ತಪ್ಪು ಅಂತಲ್ಲ, ಜನ ಬದಲಾಗಿರ್ತಾರೆ, ವರ್ಷಗಳಾಗಿರುತ್ತೆ, ನಾವು ಮಾತಾಡಿರಲ್ಲ. ಆದರೂ ಅಷ್ಟೇ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ದ, ಬನ್ನಿ ಬನ್ನಿ ಕತೆ ಹೇಳಿ ಅಂತ. ಸೊ ಹಿ ವಾಸ್ ವೆರಿ ಹ್ಯಾಪಿ ಟು ಲಿಸನ್. ಅದನ್ನು ಶಾರ್ಟ್ ಪೀರಿಯಡಲ್ಲಿ ಇನ್ನೊಂದು ಸಿನಿಮಾಗೆ ಶೂಟಿಂಗ್ ಹೊರಡ್ತಾ ಇದ್ರು, ಆ ಟೈಮಲ್ಲಿ ಕತೆ ಕೇಳಿದ್ರು. ಆ್ಯಂಡ್ ಹಿ ಅಕ್ಸೆಪ್ಟೆಡ್ ಇಟ್. ಥ್ಯಾಂಕ್ ಯು ದಿಗಂತ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ ಟೈಮ್ ಡಾರ್ಲಿಂಗ್ ನಮ್ಮ ರವಿಶಂಕರ್ ಅವರು ನನಗೆ. ಸೊ ರವಿ ಥ್ಯಾಂಕ್ ಯು ವೆರಿ ಮಚ್. ರವಿದು ಆ ಕತೆ ಹೇಳಿದಾಗಲೇ ನನ್ಗೆ ಯಾರೂ ಬರಲಿಲ್ಲ, ಆ ಪಾತ್ರದಲ್ಲಿ ಆ ಪಿಕ್ಚರೈಸೇಷನಲ್ಲಿ ರವಿನೇ ಕಾಣಿಸಿದ್ದು. ರವಿಯವರು ಇದನ್ನು ಮಾಡಿದ್ರೆ ಅದ್ಭುತವಾಗಿರುತ್ತೆ. ಆ್ಯಂಡ್ ಅವ್ರ ಟೈಮಿಂಗ್ ಇಸ್ ಟೂ ಗುಡ್, ಕಾಮಿಡಿ ಟೈಮಿಂಗು ಅದ್ಭುತವಾದ ಕಾಮಿಡಿ ಟೈಮಿಂಗ್ ಅವ್ರದ್ದು. ಸೊ ಈ ಪಾತ್ರ ಎರಡೂ ಥರದ ಇಡೀ ಕತೆಯ ಒಂದು ಮೇನ್ ಟರ್ನ್ ರವಿಶಂಕರ್ ಅವ್ರ ಮೇಲೆ ನಿಂತಿರುತ್ತೆ. ಸೊ ಆದ್ರಿಂದ ರವಿಶಂಕರ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರ ಮುಂದೆ ಹಂಗೆ ಕರೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ರವಿಶಂಕರ್ ಸರ್ ಥ್ಯಾಂಕ್ ಯು ವೆರಿ ಮಚ್, ದಿಗಂತ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಸೆಟಲ್ ಬೇರೆ ಇವಾಗ ಪ್ರೊಡ್ಯೂಸರ್ ಅಲ್ವಾ, ಆಮೇಲೆ ಜಾಸ್ತಿ ಏನಾರ ಅಂದ್ರೆ ಭಯ ಇವಾಗ ಆರ್ಟಿಸ್ಟ್ ಅಂದ್ರೆ. ಓಕೆ, ಈ ಚಿತ್ರ 80% ಕೆನಡಾಲ್ ನಡೆಯುತ್ತೆ, 20% ಇಂಡಿಯಾಲಿ, ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ನಡೆಯುತ್ತೆ. ಸೊ ನಮಗೆ ಕೆನಡಾಗೆ ಹೋಗಿ ಶೂಟ್ ಮಾಡ್ತಿರೋದು ತುಂಬ ಎಕ್ಸೈಟ್ಮೆಂಟ್ ಅಲ್ಲಿದೆ. 80 ನಾವು ಅವ್ರು ಫುಲ್ ಹೆದರ್ಸ್ಬಿಟ್ಟಿದ್ದೇವೆ, ತುಂಬ ತಂಡಿರುತ್ತೆ ಹಾಗೆ ಹೀಗೆ ಅಂತ. ನನಗೆ ಇಷ್ಟು ವರ್ಷಗಳ ನಂತರ ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ, ಒಂದು ಹೆಜ್ಜೆ, ಒಂದು ಧೈರ್ಯ ತುಂಬಿದ್ದು. ಹೌದು, ಒಂದು ಪ್ರೊಡಕ್ಷನ್ನು ಶುರು ಮಾಡೋಣ, ಸಿನಿಮಾ ಪ್ರೊಡಕ್ಷನ್ ಶುರು ಮಾಡೋಣ ಅಂತ. ನನಗೆ ಒಂದು ಸ್ವಲ್ಪ ಹೆದರ್ತಾ ಇರ್ತೀನಿ, ಸೀರಿಯಲ್ ನಡೀತಿದೆಯಲ್ಲ ಹೆಂಗೆ ಏನು ಅಂತ. ಸೊ ನನ್ನ ಹಸ್ಬೆಂಡ್ ಚಂದ್ರುಗೆ ಐ ನೀಡ್ ಟು ಥ್ಯಾಂಕ್ ಹಿಮ್ ಫಾರ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮೀ ಅಂಡ್ ಸೇಯಿಂಗ್ ವಿಲ್ ಡೂ ಇಟ್, ಮಾಡೋಣ ಪರವಾಗಿಲ್ಲ ಅಂತ. ಆ್ಯಂಡ್ ಮಂಜು ಸರ್ ಥ್ಯಾಂಕ್ ಯು ವೆರಿ ಮಚ್, ನಾವು ನಿಮ್ಮ ಬೆನ್ನಿಂದ ಇದ್ದೀವಿ, ನೀವು ನಡೀರಿ ಮುಂದೆ, ನಾವು ಇರ್ತೀವಿ, ನೀವು ಯೋಚನೆ ಮಾಡಬೇಡಿ ಅಂತ. ಸೊ ಥ್ಯಾಂಕ್ಸ್ ಅ ಲಾಟ್. ನಾನು ಫುಲ್ ಎಮೋಷ್ನಲ್ ಆಗಿದ್ದೀನಿ, ಫಸ್ಟ್ ಟೈಮ್ ಫಸ್ಟ್ ಸಿನಿಮಾ ನಂದು. ಸೊ ಆದ್ರಿಂದ ನಟಿಯಾಗಿ ಸೀರಿಯಲ್ ನಿರ್ಮಾಪಕಿಯಾಗಿ ಇವಾಗ ಸಿನಿಮಾಗೆ ಹೆಜ್ಜೆ ಇಡ್ತಿರೋದು ತುಂಬ ಸಂತೋಷನೂ ಆಗ್ತಿದೆ, ಅಷ್ಟೇ ಭಯನೂ ಇದೆ. ಆದರೆ ನೀವೆಲ್ಲರೂ ಕೈ ಹಿಡಿದು ನಡೆಸ್ತೀರ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ವೆರಿ ಮಚ್.